ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ನೆಗೆಟಿವ್ ಸೆಂಟೆನ್ಸಸ್ನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅದರ ಫಾರ್ಮುಲಾ ಪ್ರಕಾರ ನೀವು ಮಾಡಿದ್ದೆ ಆದರೆ ಈಸಿಯಾಗಿ ಯಾವುದೇ ಸೆಂಟೆನ್ಸ್ ಕೂಡ ನೀವು ಮಾಡ್ಕೊಳ್ಬೋದು ಅದರಲ್ಲೂ ಕೂಡ ಈ ಫಾರ್ಮುಲಾ ಏನಿದೆ ಅಲ್ವಾ ಇದು ಒಂದನ್ನೇ ನೀವು ಪರ್ಫೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ಪಾಸಿಟಿವಲ್ಲಿ ಬಂದ್ಬಿಟ್ಟು ಏನಿತ್ತು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ ಇತ್ತು ಈ ರೀತಿ ಇದನ್ನು ಸಪ್ರೇಟಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ಫಾರ್ಮುಲಾಕ್ಕೆ ಬಾಕ್ಸ್ ಮಾಡಿಕೊಂಡು ಅಂದರೆ ಅದು ಇಂಪಾರ್ಟೆಂಟ್ ಅಂತ ಹಾಕ್ಕೊಂಡ್ಬಿಡಿ ಹಾಕೊಂಡ್ಬಿಟ್ರೆ ನಿಮಗೆ ಫಾರ್ಮುಲಾ ಅದು ಬೇರೆಯೇ ನಿಮಗೆ ಕಾಣಿಸ್ಬಿಡ್ಬೇಕು ಆ ಥರ ಮಾಡ್ಕೊಳ್ಳಿ ನೋಟ್ಸಲ್ಲಿ ನೋಡಿಕೊಂಡು ಈಗ ನೆಕ್ಸ್ಟ್ ಇದರಲ್ಲಿ ಕೂಡ ನೆಗೆಟಿವ್ ಸೆಂಟೆನ್ಸಸ್ಗೆ ಯಾವ ರೀತಿ ಇದೆ ನೋಡ್ಕೊಳ್ಳಿ ಅದ್ರ ಪ್ರಕಾರನೇ ನೀವು ಏನನ್ನು ಯೂಸ್ ಮಾಡ್ಕೋಬೇಕು ಸಬ್ಜೆಕ್ಟ್ಗಳನ್ನು ಎಲ್ಲ ಸಬ್ಜೆಕ್ಟ್ಗಳನ್ನು ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಅದಾಗಿದ್ದ ನಂತರ ಹೆಲ್ಪಿಂಗ್ ವರ್ಬ್ ಏನು ಯೂಸ್ ಮಾಡಬೇಕು ನೆಕ್ಸ್ಟು ನಾಟ್ ಅನ್ನೋದು ಕಂಪಲ್ಸರಿ ಎಲ್ಲದಕ್ಕೂ ಇರುತ್ತೆ ವರ್ಬ್ ಯಾವುದಾದ್ರೂ ವರ್ಬನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇಷ್ಟೇ ಇದಿಷ್ಟೇ ಮಾಡಿದರೆ ಸಾಕು ಆಬ್ಜೆಕ್ಟ್ ಆಮೇಲೆ ಬೇಕಾದರೆ ನೀವು ಮಾಡ್ಕೊಳ್ಬೋದು ಲೆಂತಿಯಾಗಿ ಬೇಡ ಅಂತಂದರೆ ಈಸಿಯಾಗಿ ಇಷ್ಟನ್ನೇ ಮಾಡ್ಕೊಳ್ಳಿ ಐ ಡು ನಾಟ್ ಈಟ್ ಐ ವಿ ಡು ನಾಟ್ ಈಟ್ ಯು ಡು ನಾಟ್ ಈಟ್ ಯು ಡು ನಾಟ್ ಈಟ್ ಹಿ ಡಸ್ ನಾಟ್ ಈಟ್ ಸ್ಪೆಷಲಿ ಈ ಹಿ ಶಿ ಹಿಟ್ಗೆ ಡ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಇದು ನಿಮಗೆ ರಿವ್ಯೂ ಅಂತ ನಾನು ಕೊಟ್ಟಿದ್ದೀನಿ ಇವತ್ತು ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಟೈಮಲ್ಲಿ ನಾನೇನು ಹೇಳಿದ್ದೆ ನಿಮಗೆ ಜಸ್ಟು ಸಬ್ಜೆಕ್ಟ್ ವರ್ಬ್ ಇವೆರಡನ್ನೇ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಂದರೆ ಜಸ್ಟ್ ನಿಮಗೆ ಇವಾಗ ಪ್ರಾಕ್ಟೀಸ್ ಪರ್ಪೋಸ್ ನಾನು ಡೇಲಿ ಡೈಲಿ ನಮಗೆ ಮಾತಾಡೋದಕ್ಕೆ ಈಸಿಯಾಗಿ ಬೇಕು ಅನ್ನೋದಕ್ಕೋಸ್ಕರ ಸಣ್ಣ ಸಣ್ಣದಾಗಿಯೇ ನಾವು ಕಲಿಯೋಣ ಅನ್ನೋ ಕಾರಣಕ್ಕೆ ಜಸ್ಟ್ ಇಷ್ಟು ಇಷ್ಟನ್ನೇ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಈಗ ಅದೇ ಥರನೇ ನೆಗೆಟಿವ್ ಸೆಂಟೆನ್ಸ್ಗೂ ಕೂಡ ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡಿ ಅಂತ ಹೇಳಿದ್ದೆ ಈಗ ನೆಕ್ಸ್ಟು ಬರೋದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವುದು ಇಂಟರಾಗೇಟಿವ್ ಸೆಂಟೆನ್ಸ್ ಇಂಟರಾಗೇಟಿವ್ ಅಂತಂದರೆ ಪ್ರಶ್ನೆಯನ್ನು ಕೇಳುವಂಥದ್ದು ಪ್ರಶ್ನಾರ್ಥಕ ವಾಕ್ಯಗಳು ಇಂಟರಾಗೇಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ನೋಡೋಣ ಇವಾಗ ಇದಕ್ಕೆ ಬಂದ್ಬಿಟ್ಟು ಫಸ್ಟ್ ಫಾರ್ಮುಲಾವನ್ನ ನಾನು ಕೊಟ್ಬಿಡ್ತೀನಿ ಬಿಡ್ತೀನಿ ಫಾರ್ಮುಲಾ ಬಂದ್ಬಿಟ್ಟು ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ ಯಾವುದೇ ಒಂದು ಸೆಂಟೆನ್ಸಸ್ನ ನಾವು ಪ್ರಶ್ನಾರ್ಥಕವಾಗಿ ಮಾಡಬೇಕು ಅಂದಾಗ ಮೊದಲು ಬರೋದೇ ಹೆಲ್ಪಿಂಗ್ ವರ್ಬ್ ಹೆಲ್ಪಿಂಗ್ ವರ್ಬನ್ನ ತೊಗೊಂಡ್ಬಿಟ್ಟು ಆಮೇಲೆ ಉಳಿದಿರೋದನ್ನು ನಾವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಬರೋದು ಸಬ್ಜೆಕ್ಟು ಪ್ಲಸ್ ವಿ ಒನ್ ವರ್ಬ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್ ಇದು ಫಾರ್ಮುಲಾ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಇದು ಫಾರ್ಮುಲಾ ಸೊ ಈ ಥರ ಇಟ್ಕೊಂಡ್ಬಿಟ್ಟು ನಾವು ಇವಾಗ ಇಂಟ್ರಾಗೇಟಿವ್ ಸೆಂಟೆನ್ಸಸ್ನ ಮಾಡಬೇಕು ಹೆಲ್ಪಿಂಗ್ ವರ್ಬ್ ಅಂದರೆ ಯಾವ್ದು ಯೂಸ್ ಮಾಡಿದ್ವಿ ನಾವು ಯಾವ್ದು ಯೂಸ್ ಮಾಡಿದ್ವಿ ಡು ಅನ್ನೋ ಹೆಲ್ಪಿಂಗ್ ವರ್ಬನ್ನ ಯೂಸ್ ಮಾಡಿದ್ವಿ ಹೌದಾ ಯಾವಾಗ ನೆಗೆಟಿವ್ ಸೆಂಟೆನ್ಸಸ್ನ ಯೂಸ್ ಮಾಡುವಾಗ ನಾವು ಡು ಅನ್ನೋ ವರ್ಬನ್ ಹೆಲ್ಪಿಂಗ್ ವರ್ಬನ್ನ ಯೂಸ್ ಮಾಡಿದ್ವಿ ಸೊ ಫಸ್ಟ್ ಇಲ್ಲಿ ಯೂಸ್ ಮಾಡಬೇಕಾಗಿರೋದು ಅದನ್ನೇ ಡು ಸಬ್ಜೆಕ್ಟ್ ಯಾವುದು ಫಸ್ಟ್ ಐ ಅಂತಲೇ ತಗೊಳ್ಳೋಣ ಡು ಐ ವರ್ಬ್ ಏನು ಇಲ್ಲಿ ನಾವು ಈಟ್ ಅಂತಲೇ ಬಳಸಿರೋದ್ರಿಂದ ಈಟ್ ಟನ್ನೇ ನಾನು ಕಂಪ್ಲೀಟ್ ಆಗಿ ತೋರಿಸ್ಬಿಡ್ತೀನಿ ಡು ಐ ಈಚ್ ಆಬ್ಜೆಕ್ಟ್ ಏನು ತೊಗೊಂಡ್ವಿ ಎ ಮ್ಯಾಂಗೋ ಡು ಐ ಈಟ್ ಎ ಮ್ಯಾಂಗೋ ಕ್ವಶನ್ ಮಾರ್ಕ್ ಕೂಡಲೇ ನಾವು ಕೇಳುವಂಥ ಆ ಒಂದು ವರ್ಡ್ ಯೂಸೇಜ್ ಆಗಿರ್ಬೋದು ನಾವು ಕೇಳುವಂಥ ದಾಟಿ ಆಗಿರ್ಬೋದು ಚೇಂಜ್ ಆಗಬೇಕು ನಾನು ಕೂಡುತ್ತೇನೆ ಐ ಸಿಟ್ ನಾನು ಕೂಡುತ್ತೇನೆ ಡು ಐ ಸಿಟ್ ನಾನು ಕೂಡುತ್ತೇನಾ ಅಂತ ಕೇಳೋದು ಈಗ ಅದೇ ಥರ ನಾವು ಕೇಳುವಂಥ ದಾಟಿಯಲ್ಲೂ ಕೂಡ ಚೇಂಜಸ್ ಆಗಬೇಕು ಡು ಐ ಈ ಟಿ ಮ್ಯಾಂಗೋ ನಾನು ಮಾವಿನ ಹಣ್ಣನ್ನು ತಿನ್ನುತ್ತೇನೆಯೇ ಈ ಥರ ಸೊ ಇದಕ್ಕೆ ಕನ್ನಡದಲ್ಲಿ ಹೇಗೆ ಬರಬೇಕು ಅಂತಂದರೆ ನಾನು ಮಾವಿನ ಹಣ್ಣು ತಿನ್ನುತ್ತೇನೆಯೇ ತಿನ್ನುತ್ತೇನೆ ತಿನ್ನುತ್ತೇನೆಯೇ ಅಷ್ಟೇ ಡಿಫ್ರೆನ್ಸ್ ಕ್ವೆಶನ್ ಮಾರ್ಕ್ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಕಂಪಲ್ಸರಿ ಇರಬೇಕು ಇಂಟ್ರಗೇಟಿವ್ ಸೆಂಟೆನ್ಸ್ ಕೂಡಲೇ ಪ್ರಶ್ನಾರ್ಥಕ ವಾಕ್ಯಗಳು ಇದನ್ನು ಅದೇ ಥರ ಇದಕ್ಕೆ ಪ್ಲೂರಲ್ಲಿ ಏನು ಡು ವಿ ಈಟ್ ಎ ಮ್ಯಾಂಗೋ ನಾವು ಮಾವಿನ ಹಣ್ಣು ತಿನ್ನುತ್ತೇವೆಯೇ ನೆಕ್ಸ್ಟ್ ಡೂ ಯು ಡೂ ಯು ಈಟ್ ಎ ಮ್ಯಾಂಗೋ ನೀನು ಮಾವಿನ ಹಣ್ಣನ್ನು ತಿನ್ನುತ್ತೀಯಾ ಈಟ್ ಎ ಮ್ಯಾಂಗೋ ನೀನು ಮಾವಿನ ಹಣ್ಣು ತಿನ್ನುತ್ತೀಯಾ ಅದೇ ಥರ ಡೂ ಯು ಈಟ್ ಎ ಮ್ಯಾಂಗೋ ಪ್ಲೂರಲ್ ನೀವು ಮಾವಿನ ಹಣ್ಣನ್ನು ತಿನ್ನುತ್ತೀರಾ ಹಣ್ಣನ್ನು ಅಂತ ಕೂಡ ತಗೊಳ್ಬೋದು ಜಸ್ಟ್ ನಾನು ಸಿಂಪಲ್ ಆಗಿನೇ ಮಾಡ್ತಾ ಇದ್ದೀನಿ ತಿನ್ನುತ್ತೀರಾ ನೆಕ್ಸ್ಟ್ ಹೀ ಬಂದಿದೆ ಇವಾಗ ನೆಕ್ಸ್ಟ್ ನಾವು ಯೂಸ್ ಮಾಡುವಂಥದ್ದು ಯಾವುದು ಹೀ ಹೀ ಅಂತ ಬಂದ ಕೂಡಲೇ ನಾವು ಏನು ಮಾಡ್ಬೇಕು ಇಲ್ಲಿ ಡಸ್ ಅಂತ ತಗೊಳ್ಬೇಕು ಕಂಪಲ್ಸರಿ ಇದನ್ನ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಲೈಫ್ ಲಾಂಗ್ ತಲೆಯಲ್ಲಿ ಉಳಿದ್ಬಿಡಬೇಕು ಅದಕ್ಕಾಗಿನೇ ಇದನ್ನ ಯಾವ ಇಂಪಾರ್ಟೆಂಟ್ ಇರ್ತದೆ ಅದನ್ನ ಪದೇ ಪದೇ ನಾನು ಹೇಳ್ತೀನಿ ಹಾಗಾಗಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಪದೇ ಪದೇ ಅದನ್ನೇ ಹೇಳ್ತಾರೆ ಅಂತ ಕೂಡ ಬೇಜಾರ್ ಮಾಡ್ಕೋಬೇಡಿ ಡ್ ಹೀ ಈಟ್ ಎ ಮ್ಯಾಂಗೋ ಅವನು ಮಾವಿನ ಹಣ್ಣನ್ನು ತಿನ್ನುತ್ತಾನೇ ಮಾವಿನ ಹಣ್ಣು ತಿನ್ನುತ್ತೆ ಅದೇ ತರ ಡಸ್ ಶಿ ಹೀಟ್ ಎ ಮ್ಯಾಂಗೋ ಹೇಗ್ ಕೇಳ್ಬೇಕು ಡಶಿ ಹೀಟ್ ಎ ಮ್ಯಾಂಗೋ ಅವಳು ಮಾವಿನ ಹಣ್ಣನ್ನು ತಿನ್ನುತ್ತಾಳೆಯೇ ಅವಳು ಮಾವಿನ ಹಣ್ಣು ತಿನ್ನುತ್ತಾಳೆಯೇ ಅದೇ ಥರ ಡಸ್ ಹಿಟ್ ಡಸ್ ಇಟ್ ಹೀಟ್ ಎ ಮ್ಯಾಂಗೋ ಅದು ಮಾವಿನ ಹಣ್ಣನ್ನು ತಿನ್ನುತ್ತದೆಯೇ ತಿನ್ನುತ್ತದೆಯೇ ಇಷ್ಟೇ ಇದಕ್ಕೆಲ್ಲ ಪ್ಲೂರಲ್ಲಿ ಏನು ನೆಕ್ಸ್ಟ್ ಮ್ಯಾಂಗೋ ಈಟೆ ದೇ ಡೂದೆ ಎ ಮ್ಯಾಂಗೋ ಅವರು ಮಾವಿನ ಹಣ್ಣನ್ನು ತಿನ್ನುತ್ತಾರೆಯೇ ಸಿಂಪಲ್ ಅದೇ ತರ ಅವು ಎರಡಕ್ಕೂ ಸೇಮ್ ಸೆಂಟೆನ್ಸೇ ಬರುತ್ತೆ ಬಟ್ ಮೀನಿಂಗು ನಾವು ಯಾವ ಥರ ಯೂಸ್ ಮಾಡ್ಕೊಳ್ತೀವಿ ಅವರು ಅಂತ ಯೂಸ್ ಮಾಡಿಕೊಂಡ್ರೆ ಅವರು ಅವು ಅಂತ ಯೂಸ್ ಮಾಡಿಕೊಂಡ್ರೆ ಅವು ಮಾವಿನ ಹಣ್ಣು ತಿನ್ನುತ್ತವೆ ಸಾರಿ ತಿನ್ನುತ್ತವೆ ಕ್ವಶನ್ ಸೊ ಯಾವಾಗಲೂ ಫಸ್ಟು ಸೆಂಟೆನ್ಸ್ ಮಾಡುವಾಗ ಫಸ್ಟ್ ಲೆಟರ್ ಏನಾಗಿರಬೇಕು ಕ್ಯಾಪಿಟಲ್ ಆಗಿರಬೇಕು ನೆಕ್ಸ್ಟು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದಾಗ ಕಂಪಲ್ಸರಿ ಕ್ವೆಶನ್ ಮಾರ್ಕ್ ಬರಬೇಕು ಸಾದ ಸೆಂಟೆನ್ಸ್ ಆಗಿತ್ತು ಅಂತಂದರೆ ಸಿಂಪಲ್ ಸೆಂಟೆನ್ಸ್ ಆಗಿತ್ತು ಅಂತಂದರೆ ಪಾಸಿಟಿವ್ ಇದ್ದಲ್ಲಿ ಅಲ್ಲಿ ಫಸ್ಟ್ ಲೆಟರ್ ಕಂಪಲ್ಸರಿ ಏನಿರಬೇಕು ಕ್ಯಾಪಿಟಲ್ ಎಂಡಲ್ಲಿ ಫುಲ್ ಸ್ಟಾಪ್ ಸೆಂಟೆನ್ಸ್ ಅಂದಮೇಲೆ ಇದು ಕಂಪಲ್ಸರಿ ಇರಲೇಬೇಕು ನೆಕ್ಸ್ಟು ಇಲ್ಲಿ ಡಸ್ ಅಂತ ಒಂದು ಸಾರಿ ಬಂದ ಮೇಲೆ ಇಲ್ಲಿ ಮತ್ತೆ ಎಸ್ ಹಚ್ಚುವಂಥ ಅವಶ್ಯಕತೆ ಇಲ್ಲ ಡಜ್ ಅಂತ ಇಲ್ಲಿ ಯೂಸ್ ಮಾಡಿದೀವಿ ಈಟ್ಸ್ ಎ ಮ್ಯಾಂಗೋ ಅಂತ ಹೇಳ್ತಾ ಇದ್ವಿ ಈ ಈಟ್ಸ್ ಎ ಮ್ಯಾಂಗೋ ಅಂದಾಗ ಅದು ಜಸ್ಟು ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗ್ತಾ ಇತ್ತು ಈಗ ಅದಕ್ಕೆ ನಾವು ಇಲ್ಲಿ ಕ್ವಶನ್ ಮಾಡುವಾಗ ಇಲ್ಲಿ ತಂದು ಇಟ್ಬಿಟ್ಟಿದ್ವಿ ಇಲ್ಲಿ ಹಾಕುವಂಥ ಅವಶ್ಯಕತೆ ಇಲ್ಲ ಸೊ ಇದು ಡಿಫ್ರೆನ್ಸಸ್ ನಿಮಗೆ ಗೊತ್ತಿರಬೇಕು ಗೊತ್ತಿರಬೇಕಷ್ಟೇ ಸೊ ಇಷ್ಟು ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದಾಗಿದ ನಂತರ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಇದನ್ನು ನೀವು ಪರ್ಫೆಕ್ಟ್ ಆಗೋವರೆಗೂ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಾ ಬೇರೆ ಬೇರೆ ಎಲ್ಲ ಥರದ ವರ್ಬ್ಗಳನ್ನು ಟ್ರೈ ಮಾಡಿ ಆದಷ್ಟು 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 ಇನ್ನಷ್ಟು ವರ್ಬ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ ನಾನು ಹೇಳಿದ ಥರನೇ ನೀವು ಮಾವಿನ ಹಣ್ಣು ಆಬ್ಜೆಕ್ಟನ್ನು ಯೂಸ್ ಮಾಡೋದು ಬೇಡ ಅಂತಂದರೆ ಇಷ್ಟನ್ನೇ ಯೂಸ್ ಮಾಡಿಕೊಂಡು ಕೂಡ ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಆಬ್ಜೆಕ್ಟ್ ಹಾಕಿ ಮಾಡುವಾಗ ಮಾಡುವಂತ್ರಿ ಸ್ವಲ್ಪ ಪ್ರಾಕ್ಟೀಸ್ ಆಗಿದ ನಂತರ ಆಬ್ಜೆಕ್ಟ್ಗಳನ್ನು ಯಾವುದಾದ್ರೂ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಸೊ ಈ ಥರ ಪ್ರಾಕ್ಟೀಸ್ ಇಲ್ಲೇ ಇದೆ ನಿಮಗೆ ಇದು ಸಿಂಪಲ್ ಪಾಸಿಟಿವ್ ಸೆಂಟೆನ್ಸು ಇದು ನೆಗೆಟಿವ್ ಸೆಂಟೆನ್ಸು ಇದು ಇಂಟ್ರಾಗೇಟಿವ್ ಸೆಂಟೆನ್ಸು ಇದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ ಆದಷ್ಟು ಆದಷ್ಟು ನಿಮ್ಮ ಹೋಪ್ ಕಳ್ಕೊಬೇಡಿ ಕಲಿಬೇಕು ಅನ್ನೋ ಆಸಕ್ತಿ ಇಟ್ಕೊಂಡ್ಮೇಲೆ ಕಲಿಯೋದನ್ನು ನಿಲ್ಲಿಸ್ಬೇಡಿ ಅಷ್ಟೇ ಇದ್ರ ಜೊತೆ ಜೊತೆಗೇ ನಿಮ್ಮ ವರ್ಕ್ ಏನಿದೆ ಅದನ್ನು ಮಾಡ್ಕೊಳ್ಳಿ ಇದನ್ನು ಪ್ರಾಕ್ಟೀಸ್ ಮಾಡೋದು ಮಾಡಿ ಮತ್ತು ಯಾವುದಾದ್ರೂ ವಾಕ್ಯಾಬಲ್ರಿಗೋಸ್ಕರ ನೀವು ನ್ಯೂಸ್ ಪೇಪರ್ ಆಗಿರ್ಬೋದು ಮ್ಯಾಗ್ಝಿನ್ಸ್ ಆಗಿರ್ಬೋದು ಯಾವುದಾದ್ರೂ ಬುಕ್ಸ್ ಇಂಗ್ಲೀಷ್ ಬುಕ್ಸ್ಗಳನ್ನು ಓದೋದನ್ನು ಆದಷ್ಟು ನಿಲ್ಲಿಸ್ಬೇಡಿ ಅದನ್ನು ಕೂಡ ಮಾಡ್ತಾನೆ ಇರಿ ಯಾವಾಗ ನೀವು ಇದನ್ನೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಬೇಗನೆ ನೀವು ಒಂದು ಸಕ್ಸಸ್ನ ಕಾಣ್ಬೋದು ಅದರಲ್ಲೂ ಕೂಡ ಈ ಲರ್ನಿಂಗ್ ಇಂಗ್ಲೀಷಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು ನೀವು ಕಲಿಬೇಕು ಅಂತಂದರೆ ಅದಕ್ಕೆ ಸರಿಯಾಗಿದ್ದಂಥ ಒಂದು ಎಫರ್ಟ್ ಹಾಕಿದಾಗ ಮಾತ್ರ ನಿಮಗೆ ರಿಸಲ್ಟು ಬೇಗ ಸಿಗೋದಕ್ಕೆ ಸಾಧ್ಯ ಇದನ್ನು ಕಂಪಲ್ಸರಿ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಾ ಇರೋದು ಅದೊಂದೇ ಪ್ರಾಕ್ಟೀಸ್ 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 ಅಷ್ಟೇ ನೆಕ್ಸ್ಟು ನೀವು ಯಾವುದಾದ್ರು ಚಾನಲ್ ಇಂಗ್ಲೀಷ್ ಚಾನಲ್ನ ಆದಷ್ಟು ಸಾಂಗ್ಸ್ಗಳನ್ನು ಕೇಳಿ ಇಂಗ್ಲೀಷ್ ಸಾಂಗ್ಸು ಎಲ್ಲರ ಹತ್ರನೂ ಮೊಬೈಲ್ ಇದ್ದೇ ಇರುತ್ತೆ ಯೂಸ್ ಮಾಡ್ತೀರಿ ಅನ್ನೆಸೆಸರಿ ಅದು ಇದು ನೋಡಿದ್ರ ಬದಲಾಗಿ ಈ ಥರ ಇಂಗ್ಲೀಷಲ್ಲಿ ಇರುವಂಥ ಯಾವುದಾದ್ರೂ ಚಾನಲ್ಗಳನ್ನು ಆದಷ್ಟು ನೋಡಿ ನೋಡಿಕೊಂಡು ಅದರಿಂದ ಕೆಲವೊಂದಿಷ್ಟು ವರ್ಡ್ಗಳನ್ನು ಆದಷ್ಟು ಪರಿಚಯ ಮಾಡಿಕೊಂಡಾಗ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಇರಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ಕೂಡ ಯೂಸ್ ಆಗಲಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್